ಹಲೋ 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 ಯಾರು? ನಮಸ್ಕಾರ, ಶಿವರುದ್ರಪ್ಪ ಅಂತ ಬೆಂಗಳೂರಿಂದ ಮಾತಾಡೋದು ಸರ್. ಏನ್ ಕೆಲಸ? ನಾವು ರಿಟೈರ್ಡ್ ಬಿ ಎಚ್ ಎಲ್ ಅಲ್ಲಿ ಇದ್ವಿ. ಹೌದಾ? ಹ್ಮ್ ಸರ್, ನಮಸ್ಕಾರ. ಓಕೆ, ನಿಮ್ದೆಲ್ಲ ನೋಡಿದೆ, ವಿಡಿಯೋದಲ್ಲೆಲ್ಲ ಕೇಳಿದೆ, ನಿಮ್ದು ಶ್ರೀ ಯಂತ್ರ ಎಲ್ಲ ಡಿಸ್ಪ್ಲೇ ಮಾಡಿದ್ ನೋಡಿದೆ. ಏನಿಲ್ಲ, ನಮ್ಮ ಮನೆಯಲ್ಲಿ ಈ ಕಡೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ, ವಿಚಾರ ಮಾಡ್ಬೇಕಾಯ್ತು. ಸಾಧ್ಯ ಆಗುತ್ತೆ ಸ್ವಾಮಿ? ಏನ್ ರಿಟೈರ್ಡ್ ಆಗಿದ್ದು? 207 ಅಲ್ಲಿ ರಿಟೈರ್ಡ್ ಆಗಿದ್ದು. ಏನಕ್ಕೆ ರಿಟೈರ್ಡ್ ಆಗಿದ್ದು? ನಿವೃತ್ತಿ 60 ವರ್ಷ ಆಯ್ತು. ಅಲ್ಲ, ಏನಾಗಿ? ನಾವು ಕಮರ್ಷಿಯಲ್ ಅಲ್ಲಿ ಅಸ್ಟೆಂಟ್ ಆಗಿ ರಿಟೈರ್ಡ್ ಆಗಿದ್ದು. ಕಮರ್ಷಿಯಲ್ ಅಂದ್ರೆ ವ್ಯಾಪಾರ ವಾಣಿಜ್ಯ, ಇನ್ಸುಲೇಟರ್ಸ್. ಹೇಳಿ ಇವಾಗ. ಅದೇ ಏನು ಹೆಲ್ತ್ ಬಗ್ಗೆ, ನಮ್ಮ ಮನೆಯವರಿಗೆ, ಮನೆಯಲ್ಲಿ ಮಗನಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್. ಏನ್ ಪ್ರಾಬ್ಲಮ್? ಸುಮ್ಮನೆ ಅವಾಗ ಅವಾಗ ಟ್ರಬಲ್, ಅವನಿಗೆ ಹೊಟ್ಟೆ ನೋವು, ಮೈಗ್ರೇನು. ಹೆಂಗಸರಿಗೆ ಸ್ವಲ್ಪ ಹೆಲ್ತ್ ಸರಿ ಇರಲ್ಲ, ಅವ್ರಿಗೂ. ಸಾಲ ಎಷ್ಟಿದೆ? ಸಾಲ ಇಲ್ಲ ಸರ್, ನೋ ಸಾಲ ಅನ್ನತೀನಿ. ಏನು ಒಂದ್ ಪೈಸೆ ಸಾಲ ಯಾರು ಕೊಡ್ಬೇಕಾದಿಲ್ಲ ಸರ್. ದೇವ್ರದಿಂದ ಆರಾಮಾಗಿದ್ದೀವಿ, ಒಂದಿಷ್ಟು ಬಾಡಿಗೆ ಬರುತ್ತೆ, ಜೀವನ ಮಾಡ್ತೀವಿ. ಹೆಲ್ತ್ ಪ್ರಾಬ್ಲಮ್ ಯಾರಿಗಿಲ್ಲ ಹೇಳಿ ಅಲ್ವಾ? ನಿಜ ಹೇಳಿ, ಯಾರಿಗಿಲ್ಲ ತೋರಿಸ್ಬಿಡಪ್ಪಿ, ಇಂಥವ್ರಿಗಿಲ್ಲ, ಡಾಕ್ಟರ್ಗಿಂತ ಹಿಡಿದು ಎಲ್ಲಾರ್ಗೂ ಯಾರಿಗಿಲ್ಲ ತೋರಿಸ್ಬಿಡಪ್ಪಿ. ಖಂಡಿತ, ಅದಕ್ಕೆ ನಿಜ, ನಿಮ್ ಮಾತು ನಿಜ. ಹೆಲ್ತ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ಗಲ್ಲಿ ಗಲ್ಲಿಗೆ ಹಾಕಪ್ಪ, ಮೆಡಿಕಲ್ ಶಾಪ್ ಇದೆ. ಖಂಡಿತ ಖಂಡಿತ ಖಂಡಿತ. ಏನಾದ್ರೂ ಸೊಲ್ಯೂಷನ್ ಇದೆ? ಏನ್ ಸೊಲ್ಯೂಷನ್? ಒಂದ್ ಕಡೆ ಧ್ಯಾನದಲ್ಲಿ ದೇವ್ರ ಮುಂದೆ ಕೂತ್ಕೊಂಡು ನಿನ್ನ ಜೀವನವನ್ನೆಲ್ಲ ಒಂದು ಮಂಥನ ಮಾಡಪ್ಪಿ. ಮಂಥನ ಅಂದ್ರೆ ಕಲ್ಕುವುದು, ಎಲ್ಲ ಧ್ಯಾನದಿಂದ ನೋಡ್ಕೊಂಡು ಬಾಪಿ. ನೀ ಯಾರಿಗ ಒಳ್ಳೇದ್ ಮಾಡಿದ್ಯಾ, ಯಾರಿಗ ಕೆಟ್ಟದ್ ಮಾಡಿದ್ಯಾ, ಯಾರಿಗ ನೀನು ಮನ್ಸ್ ನೋಯಿಸಿದ್ಯಾ, ಯಾರಿಗೆ ಯಾವ ಸಂದರ್ಭದಲ್ಲಿ ಏನೇನು ನಿರ್ಧಾರಗಳು ತಗೊಂಡಿದ್ಯಾ, ಅವುಗಳನ್ನೆಲ್ಲ ಅಲ್ಲಿಂದಲ್ಲೇ ತೀವ್ರ ಮಾಡ್ಕೊಪ್ಪಿ. ಇದು ಇದು ಇದರಿಂದ ನನಗೆ ಇದು ತೊಂದರೆ ಆಗ್ತಾ ಇದೆ, ಇದರಿಂದ ನನಗೆ ಒಳ್ಳೇದಾಗ್ತಾ ಇದೆ, ನಾನು ಇಂಥವ್ರಿಗೆ ಒಳ್ಳೇದ್ ಮಾಡಿದೀನಿ, ಇಂಥವ್ರಿಗೆ ನನ್ನಿಂದ ಕೆಟ್ಟದಾಗಿದೆ, ಅವ್ರ ಮನಸ್ಸು ನೋವು ಆಗಿದೆ, ಈ ರೀತಿ ಸರಿಪಡಿಸ್ಕೊಂಡು ಹೋಗಪ್ಪಿ. ಅವಾಗ ನಿನಗೆ ಫುಲ್ ನಾರ್ಮಲ್ ಆಗ್ಬಿಡ್ತೀಯ. ಅಂದ್ರೆ ಮನೇಲಿ ಎಲ್ಲರಿಗೂ ಒಳ್ಳೇದಾಗೋಕ್ ಶುರುವಾಗತ್ತೆ, ಹೆಲ್ತ್ ಪ್ರಾಬ್ಲಮ್ ಎಲ್ಲ ದೂರ ಆಗುತ್ತೆ. ನಿನ್ಗೆ ದೇವರು ಅಪ್ರತಿಮವಾದ ಹಳ್ಳಿಲಿ ಹುಟ್ಟಿದಲ್ವಾ ನೀನು? ಯಾವ ಹಳ್ಳಿಲಿ? ಇಲ್ಲೇ ತುಮಕೂರ್ ಹತ್ರ ಪಾಲ್ಸಂದ್ರ ಅಂತ ಅಲ್ವಾ? ಎಲ್ಲೋ ಮೂಲೆಯಲ್ಲಿ ಹಳ್ಳಿಲಿ ಹುಟ್ಟಿದ ನಿನಗೆ ದೇವರು ಒಳ್ಳೆ ಆಪರ್ಚುನಿಟಿ ಕೊಟ್ಟು ಒಂದು ಒಳ್ಳೆ ಎತ್ತರದಲ್ಲಿ ಕೂಡಿಸಿದ್ರಲ್ಲಪ್ಪಿ. ಖಂಡಿತವಾಗಿ. ಅದಕ್ಕೆ ಕೃತಜ್ಞತೆಯನ್ನು ತೋರಿಸಿ ದೇವರಿಗೆ. ನಾನು ನಿಮಗೆ, ನೀನು ನನ್ನ ಒಳ್ಳೆ ಪದವಿಲಿ ಕೂಡಿಸಿದ್ಯಪ್ಪ, ನನಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಅಹಂಕಾರನೋ ನಿರಹಂಕಾರನೋ ದುರಹಂಕಾರನೋ ಗೊತ್ತಿಲ್ಲ, ನಾನು ಇಂಥ 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 ತಪ್ಪು ಮಾಡಿದೆ, ಇಂಥ ಒಳ್ಳೇದು ಮಾಡಿದೆ, ಒಳ್ಳೇದನ್ನೆಲ್ಲ ನೀನು ಹೊಟ್ಟೆಗೆ ಹಾಕೊಂಡು ಮರ್ತು ಬಿಡಪ್ಪ, ಕೆಟ್ಟದಕ್ಕೆಲ್ಲ ನನಗೆ ಏನೇನ್ ತೊಂದರೆ ಆಗ್ತಿದೆಯೋ ಅದನ್ನೆಲ್ಲ ನಾನು ಸರಿಪಡಿಸ್ಕೋತೀನಿ ಅಂತ ಹೇಳಿದಾಗ ದೇವರು ಒಟ್ಟಿಗೆ ಕ್ಷಮಿಸ್ತಾರೆ. ಅಪಿಚೇತ್ ಸುದುರಾಚಾರೋ ಭಜತೆ ಮಾಮನನ್ಯ ಭಾಗ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸ್ಥಿತೋ ಹಿತ ಅಂತ. ಅಂದ್ರೆ ನಾವು ಮಾಡಿರೋ ಎಲ್ಲ ತಪ್ಪುಗಳನ್ನ ಒಟ್ಟಿಗೆ ಹೊಟ್ಟೆಗೆ ಹಾಕೊಂಡು ಕ್ಷಮಿಸುವಂತ ದೇವರು ಪ್ರಕೃತಿ ಮಾತೆ. ಪಶ್ಚಾತ್ತಾಪ ಆದಾಗ ಮನುಷ್ಯ ಅಂದಮೇಲೆ ಗೊತ್ತಿದ್ದ ಗೊತ್ತಿಲ್ಲದ ಮಾಡ್ತಾನೆ ಇರ್ತಾನೆ ಅಲ್ವಾ? ಅದಕ್ಕೆ ನಿನ್ನ ಮೂಲದಲ್ಲಿ ದೋಷ ಇರೋದ್ರಿಂದ ಇವಾಗ ಅಹೋರಾತ್ರ ಏನಾದ್ರೂ ಒಂದು ಎಲೆ ರಿಪೇರಿ ಮಾಡೋದಕ್ಕೆ ಮೈ ಮೇಲೊಂದು ಮುಲಾಮ್ ಹಚ್ಚಿದ್ರೆ ಹೋಗೋದಲ್ಲ ಕೆಲವು ಇನ್ಫೆಕ್ಷನ್. ರೂಟ್ ಹೊಟ್ಟೆಯಿಂದ ಹೋಗ್ಬೇಕಲ್ವಾ? ನಿನ್ನ ಧ್ಯಾನ ಅಂತಾರೆ ಅದನ್ನ, ಧಾರಣ ಅಂತಾರೆ, ಸಮಾಧಿ ಅಂದ್ರೆ ಅದೇ. ಋಷಿಮುನಿಗಳು ಸಮಾಧಿ ಆಗೋದು ಅಂದ್ರೆ ಏನ್ ಹೇಳು? ಅವರು ಈ ಜನ್ಮದಲ್ಲೆಲ್ಲ ಹಿಂದಿನ ಜನ್ಮಗಳಲ್ಲೂ ಮಾಡಿರೋ ಎಲ್ಲ ಪಾಪಗಳನ್ನು ತಪಸ್ ಮಾಡಿ 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 ಕಳ್ಕೊಂಡು ಕಡೆಗೆ ಎಲ್ಲ ಬಾಕಿ ಚಿತ್ತ ಆದ್ಮೇಲೆ ಸಮಾಧಿ. ಅದಕ್ಕೆ ಅಹೋರಾತ್ರ ಎಲ್ಲಾರ್ಗು ಸಾಲ ತೀರಿಸ್ರು, ಸಾಲ ತೀರಿಸ್ರು ಅಂತ ಹೇಳಿದ್ ಯಾಕೆ ಗೊತ್ತಾ? ಸಾಲ ಒಂದು ಬಹಿರಂಗವಾದಂತಹ ಒಂದು ದುಃಖ, ಅದು ಅಂತರಂಗದಲ್ಲ ಎಷ್ಟೋ ಸಾಲಗಳಿದೆ ನಮ್ದು. ಆ ಎಲ್ಲ ಸಾಲಗಳನ್ನು ತೀರ್ಸೋಕ್ ಮೊದ್ಲು ಬಹಿರಂಗ ಶುದ್ಧಿ ಆಗ್ಬೇಕು, ಮತ್ತೆ ಅಂತರಂಗ ಶುದ್ಧಿ.
ಮತ್ತೆ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಒಟ್ಟಿಗೊಟ್ಟಿಗೆ ಮಾಡ್ಕೊಂಡು ಹೋಗ್ಬೇಕು. ಅದನ್ನೇ ಬಸವಣ್ಣ ಅವ್ರು ಹೇಳಿದ್ದು, ಅಂತರಂಗ ಶುದ್ಧಿ ಅಂದ್ರೆ ಸುಮ್ನೆ ತಮಾಷೆ ಅಲ್ಲ, ಅದು ಅದನ್ನ ನೀವು ಮಾಡ್ಕೋಬೇಕು, ಸರಿ ಹೋಗ್ಬಿಡುತ್ತೆ, ಸರಿ ಹೋಗುತ್ತೆ ಅಂತೀರ. ಹೌದು, ನೀ ಕೊನೆವರೆಗೂ ಕಟ್ಟಿಗೆ ಹಿಡಿಯೋದಿಲ್ಲ. ನಿನ್ನ ಆರೋಗ್ಯದ ಬಗ್ಗೆ ನೀ ಕೇಳಲಿಲ್ಲ ಬಿಡಪ್ಪಿ, ನೀನ್ ಕೊನೆವರೆಗೂ ಕಟ್ಟಿಗೆ ಹಿಡಿಯೋದಿಲ್ಲ. ಹುಲಿ ಮರಿ ನೀನು, ಹಳ್ಳಿಲಿ ಹುಟ್ಟಿ ನಿಮ್ ತಂದೆ ತಾಯಿಗಳಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಒಳ್ಳೆ ದೇಹ ಕೊಟ್ರವರು, 100 ವರ್ಷ ಬದುಕ್ತೀಯ ಬಿಡ. ಖಂಡಿತ, ಅದೇ ನಂದು ಕೇಳೋಣ ಅಂತ ಕೊನೆಯಿಂದ, ನಮ್ಮ ಆರೋಗ್ಯ ಹೇಗೆ ಫ್ಯೂಚರ್ ಅಂತ ಒಂದು ವಿಡಿಯೋ ಹಾಕ್ತೀನಿ ನಾನು. ಹಾಕಿ ಸ್ವಾಮಿ, ತೊಂದರೆ ಇಲ್ಲ, ಹಾಕಿ ಹಾಕಿ. ಅಲ್ಲ, ನಮ್ಮ ಆರೋಗ್ಯ ಹೇಗಿರುತ್ತೆ ಅನ್ನೋದೇ ವಿಚಾರ. ಅದೇ ಅದೇ ಚೆನ್ನಾಗಿರುತ್ತೆ ಅಂತ ಹೇಳಿದ್ನಲ್ಲ, ಎಷ್ಟು ಸಲ ಕೇಳ್ತೀವಿ. ದೇಶದ ಬಗ್ಗೆ ಏನಾದ್ರು ಯೋಚನೆ ಮಾಡೋ ಅಪ್ಪಿ, ರಿಟೈರ್ಡ್ ಆಗೋವರೆಗೂ ಸರ್ಕಾರದ ಕೆಲಸ ಮಾಡಿದೆ, ಸಂಬಳ ತಗೊಂಡು ಮಾಡಿದೆ, ಆದ್ರೆ ರಿಟೈರ್ಡ್ ಆದ್ಮೇಲೆ ಸಂಬಳ ತಗೊಳ್ಳದೆ ಸರ್ಕಾರದ ಕೆಲಸ ಮಾಡಿ, ಯಾಕಂದ್ರೆ ಪೆನ್ಷನ್ ಸಿಗ್ತಾ ಇದೆಯಲ್ಲ ಅಲ್ವಾ. ಇವಾಗ ದೇಶದ ಬಗ್ಗೆ ಆಲೋಚನೆ ಮಾಡಪ್ಪ, ನಿನ್ನ ಆರೋಗ್ಯದ ಬಗ್ಗೆ ನೋಡ್ಬೇಡ. ಎಲ್ಲಾರ್ಗು ಇರೋದೇ ನಿನ್ಗಿರೋದು, ಯಾರಿಗೂ ಇಲ್ಲ ಇರೋದಿಲ್ಲ. ಮಾಡೋಣ, ತುಂಬಾ ಧನ್ಯವಾದಗಳು. ನನ್ಗೇನು ಇವತ್ತು ನಿಮ್ಮ ಇದರಲ್ಲಿ ಫ್ರೆಂಡ್ಸರ್ ನನ್ನ ಮಗಳಿಗೆ ಹೇಳಿದ ಹುಡುಕ ಹೋಟ್ಲ್ ನಂಬರು ಅರ್ಧ ಗಂಟೆಯಲ್ಲಿ ನೀವು ಸಿಕ್ಬಿಟ್ರಿ. ನಮ್ ಪುಣ್ಯ, ಬೇರೆಯವರೆಲ್ಲ ಕೇಳಿದ್ರೆ ಅದೇ ವರ್ಷ ಅನ್ಗಟ್ಲೆ ತಿಂಗಳಗಟ್ಲೆ ಸಿಗೋದಿಲ್ಲ ಅಂತ ಹೇಳಿದ್ರೆ ಏನೋ ನಮ್ಮ ಅದೃಷ್ಟ. ನಿಮ್ಮ ದರ್ಶನ ವಾಯ್ಸ್ ಕೇಳಿಕ್ಕೆ ತುಂಬಾ ಸಂತೋಷ ಆಯ್ತು, ಎಲ್ಲ ಹೇಳಿದ್ರಿ. ಇವಾಗ ಈ ಅನೇಕರು ಕೆಲಸ ಮಾಡ್ತಾ ಇರೋರು ಕೂಡ ಈ ಮಾತುಗಳು ಕೇಳಿದ್ರೆ ಏನಾಗುತ್ತೆ ಅಂದ್ರೆ, ತಾವು ರಿಟೈರ್ಡ್ ಆದ್ಮೇಲೆ ನಾವು ಏನ್ ಮಾಡಿದೀವಿ ಅಂತ ತಾಳೆ ಹಾಕೋ ಬದ್ಲು ರಿಟೈರ್ಡ್ ಆಗೋಕ್ ಮುಂಚೆನೆ ಸರಿಪಡಿಸುವಂತ ಚಾನ್ಸಸ್ ಇದೆ. ಆ ಪುಣ್ಯ ನಿನಗೆ ಬರುತ್ತೆ ಈ ವಿಡಿಯೋ ಹಾಕಿದ್ರೆ. ಓಕೆ, ಆಯ್ತು, ಹಾಕಿ, ನೋ ಪ್ರಾಬ್ಲಮ್. ಅಂದೇನು, ನಾವೇನು ದೇವ್ರು ನೀವ್ ಹೇಳ್ದಂಗೆ ದೇವ್ರು ಚೆನ್ನಾಗಿ ನಮ್ಗೆ ಹಳ್ಳಿಲಿ ಹುಟ್ಟಿ ಸಿಟಿಗೆ ಒಳ್ಳೆ ಒಳ್ಳೆ ಹೆಸರು ಒಳ್ಳೆ ಇದನ್ನ ಕೊಟ್ಟವನ ಭಗವಂತ, ಚೆನ್ನಾಗಿ ಮಾಡಿದವನ ಅಂತ. ಇಲ್ಲ, ನಿಮ್ ಮನೆ ಹಳ್ಳಿಲಿ ಆಗತ್ತಪ್ಪಿ, ನೀನ್ ಎಷ್ಟೇ ಮನೆ ಕಟ್ಕೊಂಡು ಸುಖವಾಗಿದ್ರು ಇಲ್ಲಿ ಕೊನೆ ಉಸಿರು ಹಳ್ಳಿಲಿ ಆಗತ್ತೆ. ಯಾಕೋ ನಿನಗೆ ಕೊನೆ ಕೊನೆಗೆ ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತೀಯ ಬೆಂಗಳೂರ್ ಬಗ್ಗೆ. ಊರ್ ಕಡೆ ಎಲ್ಲೋ ನೀವು ಹುಟ್ಟಿರೋ ಊರಲ್ದಿದ್ರು ಯಾವ್ದೋ ಒಂದು ಹಳ್ಳಿ ಕಡೆನೆ ಹೋಗ್ತೀಯಪ್ಪಿ ನೀನು. ಮತ್ತೆ ಬಾಡಿಗೆ ವಿಚಾರಗಳಲ್ಲಿ ನಿಮ್ಗೆಲ್ಲ ಸ್ವಲ್ಪ ಮುಂದೆ ಕಷ್ಟ ಆಗ್ಬೋದು. ಬಾಡಿಗೆ ಅಂದ್ರೆ ಈ ಸರ್ಕಾರದ ನಿಯಮಗಳೆಲ್ಲ ಚೇಂಜ್ ಆಗತ್ತೆ ಇನ್ನೊಂದು 5 ವರ್ಷದೊಳಗಡೆ. ನೀವ್ ಇರೋಕೆ ಎಷ್ಟು ಬೇಕೋ ಅಷ್ಟು ಮನೆ ಮಾಡ್ಕೊಂಡು ಮಿಕ್ಕಿರೋದು ಬ್ಯಾಂಕ್ ಅಲ್ಲಿ ಹಾಕೊಳ್ಳೋದು ಬಿಟ್ಟು ಬಾಡಿಗೆ ಹಾಕೊಡ್ತಾ ಇದೀರಿ ನೀವು ಅನ್ನೋ ಒಂದು ನಿಯಮಗಳು ಬಂದು, ಅವಾಗಪ್ಪ ಇರುವ ಒಂದೇ ಜಾಗ ಇರುವ ಒಂದೇ ಮನೆ ನೀವೇ ದುಡ್ಡು ಕಟ್ಟಿ ಸರ್ಕಾರಕ್ಕೆ ಇಷ್ಟು ಅಂತ ದುಡ್ಡು ಕಟ್ಟಿ ಅದರಲ್ಲಿ ನಾವು ಓನರ್ಗೆ ಇಷ್ಟು ಅಂತ ಕಳಿಸ್ತೀವಿ, ಈ ಜಾಗ ನಿಮ್ದೇ ಅಂತ ಹೇಳೋ ನಿಯಮಗಳೆಲ್ಲ ಬಂದ್ಬಿಡುತ್ತೆ. ಅವಾಗ ಈ ಬಾಡಿಗೆ ಮಾಡ್ಕೊಂಡು ಇದು ಕಷ್ಟ ಪಡ್ತಾ ಇದಾರಲ್ಲ, ಬಾಡಿಗೆ ಅಂದ್ರೆ ನನ್ನ ಜೀವನ ಸೆಟ್ಲ್ ಆಗೋಯ್ತು ಅಂತ ಬೆಂಗಳೂರಲ್ಲಿ ನಾವು ಬಾಡಿಗೆ ಮನೆಗಳು ಕಟ್ಕೊಂಡಿದೀವಿ, ನಮ್ ಜೀವನ ಜೀವನ ಎಲ್ಲ ಬಾಡಿಗೆ ಬರುತ್ತೆ, ಎಷ್ಟು ಅಜ್ಞಾನ ಅದು, ಅದು ನೀರಿನ ಮೇಲಿನ ಗುಳ್ಳೆ ಅಂತೆ ಅದು. ನೀವು ಎಷ್ಟು ಬೇಕೋ ಅಷ್ಟು ಮನೆ ಕಟ್ಕೊಳ್ಳಿ, ಮಾಡಿ ಮೇಲಿರೋ ಜಾಗನ ಮಾರ್ಬಿಡಿ ಇನ್ನೊಬ್ರು ಕಟ್ಕೊಳ್ಳಿ, ಅದ್ರ ಮಾಡಿ ಮೇಲೆ ಮಾರ್ಬಿಡಿ ಇನ್ನೊಬ್ರು ಕಟ್ಕೊಳ್ಳಿ, ಅಥವಾ ಅಪಾರ್ಟ್ಮೆಂಟ್ಸ್ ಕೊಟ್ಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮನೆ ತಗೊಂಡು ಮಿಕ್ಕಿರೋದು ಬ್ಯಾಂಕ್ ಅಲ್ಲಿ ಹಾಕೊಳ್ಳಿ. ಈ ಎಲ್ಲ ನಿಯಮಗಳು ಬರುತ್ತೆ. ಇವಾಗ ಅಹೋರಾತ್ರ ಹೇಳಿದ್ರೆ ಈ ಬಾಡಿಗೆ ಕೊಟ್ಟಿರೋರಿಗೆಲ್ಲ ಹೊಟ್ಟೆಯಲ್ಲಿ ಸಂಕಟ ಆಗುತ್ತೆ, ಏ ಹಿಂಗ ವಿರುದ್ಧ ಮಾತಾಡ್ತಾನೆ ಅಂತ. ಆದ್ರೆ ಫ್ಯೂಚರ್ ಅಲ್ಲಿ ನಿಜ ಆದಾಗ ತುಂಬಾ ಈ ಮಾತು ಕೇಳಬೇಕಾಗಿತ್ತಲ್ಲ ಅಂತ ಒದ್ದಾಡ್ತೀರಿ. ಅದಕ್ಕೆ ಎಷ್ಟು ಕಟ್ಟಿದ್ರು ಜಾಸ್ತಿ ಆದ್ರೂ ಅಷ್ಟೇ, ಒಂದ್ ಇಂಚ್ ಕಟ್ಟಿದ್ರು ಕೂಡ ನಿಜ ಇದು. ಇದು ಸರ್ವ ಕಾಲದ ನಿಜ ಇದು. ಅದಕ್ಕೆ ಹೇಳಿದ್ದು ಉಳದೇ ಇರೋ ಭೂಮಿನ ಇಟ್ಕೊಳ್ಳೋದು, ನಾವು ಇರದೇ ಇರೋ ಜಾಗ ಇಟ್ಕೊಳ್ಳೋದು, ಇದೆಲ್ಲ ಸಂಸಾರ ನಡೆಸದೆ ಪತಿ ಪತ್ನಿ ಒಟ್ಟಿಗಿರೋದು, ಇವೆಲ್ಲ ದೇವರು ಇಷ್ಟಪಡೋದಿಲ್ಲ. ನೇಗಿಲು ಕಾಣದ ಭೂಮಿನ ರೈತನಿಗೆ ಶೋಭೆ ಅಲ್ಲ ಅದು, ಅಲ್ವಾ? ಒಳ್ಳೇದಾಗ್ಲಿ, ಎಷ್ಟು ಪವಿತ್ರವಾದ ಹೆಸರು ಗೊತ್ತಾ, ರುದ್ರಪ್ಪ ಅನ್ನೋದು ಆ ಶಿವನ ಹೆಸರಪ್ಪೆ. ಹೇಳೋದ್ರಲ್ಲಿ ಸತ್ಯ. ನಾನು ತಂದೆ ತಾಯಿಗೆ ಒಂದ್ಸಲ ಥ್ಯಾಂಕ್ಸ್ ಹೇಳ್ಬಿಡಿ, ಇಂತ ಒಳ್ಳೆ ಹೇಳ್ತೇನೆ, ಹೇಳ್ತಾ ಇರ್ತೀನಿ ಸ್ವಾಮಿ. ನಾನು ಬೆಳಿಗ್ಗೆ 3 ಸಾರಿ ದಿನಕ್ಕೆ ಅವ್ರನ್ನ ಧ್ಯಾನ ಮಾಡ್ತೀನಿ, ಏನು ತೊಂದ್ರೆ ಇಲ್ಲ, ನಾನು ಧ್ಯಾನ ಮಾಡ್ತೀನಿ ತಾಯಿ ತಂದೆಗೆಲ್ಲ. ಓಕೆ, ಅದೇ ನನ್ ಮಗಂದು ಒಂಚೂರು ಹೇಳಿದ್ರೆ BC12 ಅಂತ ಒಂದು ಬಯೋಕೆಮಿಕ್ ಸಾಲ್ಟ್ ಸಿಗುತ್ತೆ ಹೋಮಿಯೋಪತಿ ಶಾಪ್ ಅಲ್ಲಿ, BC12 ಅಂತ. ಹಾ ರೀ,
ಅದು ತಗೊಂಡ್ರೆ ಮೈಗ್ರೇನ್ ಕಡಿಮೆ ಆಗ್ಬಿಡುತ್ತೆ. BC12 ಓಕೆ ಓಕೆ. ಅದನ್ನ ಒಂದು 6 ತಿಂಗಳಾದ್ರೂ ತಗೊಳಕ್ ಹೇಳಿ, ಆ ಬಾಟ್ಲ್ ಮೇಲೆ ಬರೆದಿರುತ್ತೆ ಎಷ್ಟು ಮಾತ್ರ ಹೆಂಗ್ ತಗೋಬೇಕು, ನಾಲ್ಗೆ ಕೆಳಗೆ ಹಾಕೊಳ್ಳೋದು, ಅವೆಲ್ಲ ಭಸ್ಮದಿಂದ ಮಾಡಿರುವಂತ ಟ್ಯಾಬ್ಲೆಟ್ಸ್. ಓಕೆ, ಹಾಗಾಗಿ ಯಾರು ಏನು ತೊಂದರೆ ಇಲ್ಲ. ಓಕೆ ಓಕೆ. ಮತ್ತೆ ಮನೆಯಲ್ಲಿ ಸ್ವಲ್ಪ ಶುಂಠಿ ತಿನ್ನಿ ದಿನಕ್ಕೆ. ಬೆಳಗ್ಗೆ ಬೆಲ್ಲೋಪತ್ರೆ ಒಂದು 20 ಎಲೆ ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸ್ಬಿಟ್ಟು ಉಳಿದಿರೋ ನೀರು ಅರ್ಧಕ್ಕಿಂತ ಕಡಿಮೆ ಆದ ನೀರನ್ನ ಎಲ್ಲಾರು ಸ್ವಲ್ಪ ಸ್ವಲ್ಪ ಗುಟ್ಕ ಕುಡೀರಿ. ಶುಂಠಿ ತಿನ್ನಿ ಊಟ ಆದ್ಮೇಲೆ, ಎಲ್ಲ ಅನಾರೋಗ್ಯ ಹೊರಟೋಗುತ್ತೆ. ಓಕೆ, ಆಯ್ತು ಸ್ವಾಮಿ, ತುಂಬಾ ಧನ್ಯವಾದಗಳು.